नमस्कार, नान शर्मिता शेट्टी। देहलिय एम्स आस्पत्रे सर्वर हैक हिंदे चीना कैवाड़ इदे अन्नो अंश बयलिगे बंदिदे। चीना मूलद साइबर कळ्ळरिंद ई कृत्यवन्न नडेसलागितंते। एम्स आस्पत्रेय 100 सर्वर गळु हैक आगित्तु। कळेद तिंगळु आस्पत्रे सर्वर अन्न हैक माडलागित्तु। 5 सर्वर न डेटा रिस्टोर माडिदारे। सिब्बंदि हैक आगिद्द सर्वर गळन्न ईग तंत्रज्ञरु सरिपडिसुत्ता इद्दारे। आदरे इदर हिंदे बेच्चि बीळिसुवंत माहिति ईग लभ्यवागिरोदु। सर्वर हैक हिंदे चीना इदे अंत हेळि चीना मूलद साइबर कळ्ळरे ई कृत्यवन्न माडिदारे अन्नो अंश ईग बयलिगे बंदिदे। सुमारु 100 सर्वर हैक माडलागित्तु। कळेद तिंगळु आगिदंत घटने इदु। सद्यक्के 5 सर्वर डेटा रिस्टोर आगिदे। ई नुळदंत सर्वर गळन्न सरिपडिसुवल्लि तंत्रज्ञरु निरतरागिद्दारे। ಈಗ ಚೀನಾ ಮೊನ್ನೆ ಕಾಲ್ಕೆರೆದು ದಾಳಿ ಮಾಡಕ್ಕೆ ಬಂದಿತ್ತು 9ನೇ ತಾರೀಕು ಗಡಿ ಪ್ರದೇಶದಲ್ಲಿ। ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ। ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ। ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಸರ್ವರ್ ಗಳನ್ನು ಹ್ಯಾಕ್ ಮಾಡೋದು ಟೆಕ್ನಾಲಜಿ ಮುಖಾಂತರನು ದಾಳಿ ಮಾಡೋದಕ್ಕೆ ಚೀನಾ ಎಲ್ಲಾ ಪ್ರಯತ್ನಗಳನ್ನು ಪಡ್ತಾ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಗ್ತಾ ಇದೆ। ಕಳೆದ ತಿಂಗಳು ದೆಹಲಿಯ ಏಮ್ಸ್ ಆಸ್ಪತ್ರೆಯ ಸರ್ವರ್ ಹ್ಯಾಕ್ ಆಗಿತ್ತು। ಅದರ ಹಿಂದೆ ಈಗ ಚೀನಾ ಕೈವಾಡ ಇದೆ ಅನ್ನೋ ಅಂಶ ಬಯಲಿಗೆ ಬಂದಿದೆ। ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳುತ್ತಾ ಇದೆ। ದೆಹಲಿ ಸಭೆ ಬಳಿಕ ಕೆಪಿಸಿಸಿ ನಾಯಕರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ। ಜನವರಿ 15ರ ಒಳಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ। ಈಗ ಸಿದ್ದರಾಮಯ್ಯ ಅವರೇ ಎಲ್ಲಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ। ಆ ವಿಷಯವಾಗಿನೂ ಕೂಡ ಕಾಂಗ್ರೆಸ್ ಅವರು ಮಾತ್ರ ಅಲ್ಲ, ಬಿಜೆಪಿ ಅವರು ಜೆಡಿಎಸ್ ಅವರು ಮಾತಾಡ್ತಾ ಇದ್ದಾರೆ। ಈಗ ಆ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ। ನನ್ನ ಸ್ಪರ್ಧೆ ಹೈಕಮಾಂಡ್ ಗೆ ಸೇರಿದ್ದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ। ಬಾದಾಮಿ ವರುಣ ಕೋಲಾರ ಯಾವುದಾದರೂ ಸರಿ, ಹೈಕಮಾಂಡ್ ಎಲ್ಲಿ ಹೇಳುತ್ತೆ ಯಾವ ಕ್ಷೇತ್ರ ಅಂತ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೋ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ। ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೊತೀನಿ, ಶ್ರೀ ಕೋಲಾರದಲ್ಲಿ ನಿಂತ್ಕೊಂಡ್ರು ಕೋಲಾರದಲ್ಲಿ ನಿಂತ್ಕೊತೀನಿ, ಇಲ್ಲ ವರ್ಣಾದಲ್ಲಿ ನಿಂತ್ಕೊಂಡ್ರು ವರ್ಣಾದಲ್ಲಿ। ಜನವರಿ 15ರೊಳಗಡೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್। ಚಿದಾನಂದ್ ಪಟೇಲ್, ಈಗ ಕಾಂಗ್ರೆಸ್ನ ತಯಾರಿಗಳನ್ನು ನೋಡ್ತಾ ಇದೀವಿ, ಸಭೆ ಮೇಲೆ ಸಭೆ ಆಯಿತು, ಈಗ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದು ಕುತೂಹಲ ಇತ್ತು 15ನೇ ತಾರೀಕು ಜನವರಿ ಒಳಗೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ। ಇದ್ರ ಜೊತೆ ಮತ್ತೊಂದು ಕುತೂಹಲ ಅಂತಂದ್ರೆ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಶರ್ಮಿತಾ ಶೆಟ್ಟಿ, ಜನವರಿ 15ರ ಒಳಗಡೆ 100 ಅಥವಾ 105 ಅಭ್ಯರ್ಥಿಗಳ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ। ಆ ಮುಖಾಂತರ ಅಭ್ಯರ್ಥಿಗಳಿಗೆ ಚುನಾವಣೆ ತಯಾರಿಗಿರೋ ಅನುಕೂಲ ಆಗಲಿದ್ದಾರೆ ಎಂದು ಕಾಂಗ್ರೆಸ್ನ ಲೆಕ್ಕಾಚಾರ। ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡುವಂತದ್ದು ಅಭ್ಯರ್ಥಿಯ ನಾಮಪತ್ರ ಇಂದಿನ ದಿನ ಘೋಷಣೆ ಮಾಡುವಂತದ್ದು, ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕೂಡ ಬಳಸಿದ್ದು ಕಿರಿಕಿರಿ ಆಗುವಂತದ್ದು ಮತ್ತು ಬಂಡಾಯ ಅಭ್ಯರ್ಥಿಗಳಿಂದಲೂ ಕೂಡ ಇದೆಲ್ಲ ಕಡೆ ಕಾಂಗ್ರೆಸ್ಗೆ ಬಿಸಿತುಪ್ಪವಾಗಿ ಪರಿಣಮಿಸಿತ್ತು। ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದೇ ಮೊದಲ ಬಾರಿಗೆ ಚುನಾವಣೆಗೆ 3 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ 100 ಅಥವಾ 105 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಿಕ್ಕೆ ತೀರ್ಮಾನ ಮಾಡುವಂತದ್ದು। ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಜನವರಿ ಅಂದ್ರೆ 2023ರ ಜನವರಿ 15ರಂದು ನಾವು ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು। ಇದರ ಬೆನ್ನಲ್ಲೇ ಇನ್ನೂ ಕೂಡ ಸಿದ್ದರಾಮಯ್ಯನವರು ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಎಂಬ ಸ್ಪಷ್ಟ ಚಿತ್ರಣ ಇಲ್ಲದೇ ಇರುವಂತದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ದುರಂತ ಅಂತಲೇ ಹೇಳ್ಬೋದು। ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಾ ಸಿದ್ದರಾಮಯ್ಯನವರಿಗೆ ತನ್ನದೇ ಆದ ಕ್ಷೇತ್ರ ಇಲ್ಲದೇ ಇರುವಂತದ್ದು ಕೂಡ ಕೆಲವೊಂದ್ ಕಡೆ ಅದು ವಿಪರ್ಯಾಸ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು। ಹಾಗಾಗಿ ಸಿದ್ದರಾಮಯ್ಯ ಇದೀಗ ಕೋಲಾರ ಕ್ಷೇತ್ರ ಇರ್ಬೋದು, ವರುಣ ಕ್ಷೇತ್ರ ಇರ್ಬೋದು, ಬಾದಾಮಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಆದ್ರೂ ಸರಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅನ್ನೋ ಮುಖಾಂತರ ಇನ್ನೂ ಕೂಡ ಕೆಲವೊಂದ್ ಕಡೆ ಸ್ವತಃ ತಾವು ಗೊಂದಲದಲ್ಲಿ ಇರ್ತಕ್ಕಂಥದ್ದು ಮತ್ತು ತಾವು ಸ್ಪರ್ಧೆ ಮಾಡುವಂತ ಕ್ಷೇತ್ರವನ್ನ ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತ ಹೇಳ್ತಿರುವಂತದ್ದು। ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ವರುಣ ಹೊರತುಪಡಿಸಿ ಉಳಿದ
ಕೂಡ ಎಲ್ಲೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಅನೇಕರು ಅವರಿಗೆ ಏನು ಚಕ್ರವ್ಯೂಹ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡುವಂಥದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಥವಾ ಇತರ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದ್ ಕಡೆ ವರುಣ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಅವರ ಪುತ್ರರು ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ಕೂಡ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ತಯಾರಿ ಮಾಡುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಯತೀಂದ್ರ ಅವರು ಸಿದ್ದರಾಮಯ್ಯಗೆ ಕ್ಷೇತ್ರವನ್ನು ಬಿಟ್ಕೊಡೋ ಬದಲು ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರದಲ್ಲಿ ಅಂತೇಳಿ ಇದೀಗ ಸಿದ್ದರಾಮಯ್ಯನವರಿಗೆ ಕುಟುಂಬದ ಒತ್ತಡ ಕೂಡ ಉಂಟಾಗಿರುವಂತದ್ದು. ಯತೀಂದ್ರ ಅವರು ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿ, ತಾವು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಅವರ ಕುಟುಂಬದ ಒತ್ತಡ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದು ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಯಾವುದೇ ಕ್ಷೇತ್ರ ಅಂತೇಳಿ ಇನ್ನೂ ಕೂಡ ಫಿಕ್ಸ್ ಆಗದೆ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಈ ಎಲ್ಲದರ ನಡುವೆ ಕೂಡ ವರುಣಾದಲ್ಲಿ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಇದೀಗ ಕುಟುಂಬದ ಒತ್ತಡ ಉಂಟಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ವರುಣ ಯತೀಂದ್ರ ಅವರಿಗೆ ತೊಂದರೆಯನ್ನು ಕೊಡಬೇಡಿ. ಯತೀಂದ್ರ ಅವರ ರಾಜಕೀಯಕ್ಕೆ ಇದು ಬಹಳಷ್ಟು ತೊಂದರೆ ಆಗುತ್ತೆ. ತಾವು ಎಲ್ಲಿ ಬೇಕಾದರೂ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ನಿಲ್ಲಿ, ಆದ್ರೆ ಯತೀಂದ್ರಗೆ ತೊಂದರೆ ಕೊಡಬೇಡಿ ಅಂತೇಳಿ ಇದೀಗ ಕುಟುಂಬದ ಕಡೆಯಿಂದ ಸಿದ್ದರಾಮಯ್ಯನಿಗೆ ಒತ್ತಡ ಇರೋದ್ರಿಂದ ಸಿದ್ದರಾಮಯ್ಯನವರು ವರುಣ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ